ಸಂಬಳ ಬಹಳ ಜಾಸ್ತಿ ಇರುತ್ತೆ. ಪಿ ಯು ಸಿ ಪಾಸ್ ಆಗಿರೋರಿಗೂ ಕೂಡ 56,000 ರೂಪಾಯಿ ಶುರುವಿನ ಸಂಬಳವೇ 56,000 ರೂಪಾಯಿ ಆಗಿದೆ. ಇನ್ನು ಡಿಗ್ರಿ ಮಾಡಿರೋರ್ಗೂ ಅಂತೂ ಕೂಡ ಪೇ ಸ್ಕೇಲ್ ಬಂದು 56,000ರಿಂದ 1,77,000 ರೂಪಾಯಿವರೆಗೆ ಇದೆ. ನಮಸ್ಕಾರ ಎಲ್ರಿಗೂ, ನಾನು ರಮ್ಯ ಜಗತ್ ಮೈಸೂರು. ಈ ಒಂದು ವಿಡಿಯೋ ಜಾಬ್ ಇನ್ಫಾರ್ಮೇಷನ್ ಆಗಿರುತ್ತೆ ಪಿ ಯು ಸಿ ಪಾಸ್ ಆಗಿರೋರಿಗೆ, ಹಾಗೆ ಡಿಗ್ರಿ ಯಾವುದೇ ಡಿಗ್ರಿ ಪಾಸ್ ಆಗಿರೋರಿಗೆ, ಜೊತೆಗೆ ಇಂಜಿನಿಯರಿಂಗ್ ಪಾಸ್ ಆಗಿರೋರಿಗೂ ಕೂಡ. ಅಂದರೆ ಪಿ ಯು ಸಿ ಪಾಸ್ ಆಗಿರೋರಿಗೆ ಸಪ್ರೇಟು, ಇಂಜಿನಿಯರಿಂಗು ಡಿಗ್ರಿ ಪಾಸ್ ಆಗಿರೋರಿಗೆ ಸಪ್ರೇಟು ಜಾಬ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇದು ನಮ್ಮ ದೇಶದ ರಕ್ಷಣಾ ಇಲಾಖೆಯಲ್ಲಿ ಈ ಒಂದು ಕೆಲಸ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಸಾಮಾನ್ಯ ರಕ್ಷಣಾ ಇಲಾಖೆ ಅಂತಂದರೆ ಎಲ್ಲರೂ ಏನು ಅನ್ಕೋತಾರೆ, ಈ ಸೋಲ್ಜರ್ಸ್ನ ಮಾತ್ರ, ಅಂದರೆ ಸೈನಿಕರನ್ನ ಮಾತ್ರ ತಗೋತಾರೆ ಅಂತ ಒಂದಷ್ಟು ಜನರಿಗೆ. ಕೆಲವ್ರಿಗೆಲ್ಲ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿದೆ, ನನಗೆ ಗೊತ್ತಿಲ್ಲದೆ ಇರೋರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೈನಿಕರನ್ನ ಮಾತ್ರ ತಗೋತಾರೆ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಇಲ್ಲ. ನಾರ್ಮಲ್ ನಮ್ಮ ಪ್ರದೇಶಗಳಲ್ಲಿ ಏನು ಸರ್ಕಾರಿ ಇಲಾಖೆಗಳಲ್ಲಿರುತ್ತೋ ಅದೇ ರೀತಿಯಾಗಿ ನಮ್ಮ ರಕ್ಷಣಾ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿರುತ್ತೆ, ಅಕಾಡೆಮಿಗಳಿರುತ್ತೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳಿರುತ್ತೆ. ಅಲ್ಲೆಲ್ಲವೂ ಸಹ ಸೈನಿಕರೇ ಕೆಲಸ ಮಾಡೋದಿಲ್ಲ, ಅವರನ್ನು ಹೊರತುಪಡಿಸಿ ನಾರ್ಮಲ್ ಪಿ ಯು ಸಿ ಪಾಸ್ ಆಗಿರೋರು, 10th ಪಾಸ್ ಆಗಿರೋರು, ಡಿಗ್ರಿ ಪಾಸ್ ಆಗಿರೋರು, ಇಂಜಿನಿಯರಿಂಗ್ ಪಾಸ್ ಆಗಿರೋರು, ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಸ್ಟಾಫ್ಗಳು ಕೂಡ ಅಲ್ಲಿ ಇರ್ತಾರೆ. ಸೊ ಆ ರೀತಿಯಾದಂತಹ ಒಂದು ರೆಕ್ರೂಟ್ಮೆಂಟು ಇವಾಗ ಶುರುವಾಗಿದೆ. ಇದನ್ನು ನಡೆಸೋರು ಬಂದು ಯು ಪಿ ಎಸ್ ಸಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆ, ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಏನಿದೆ, ಇವರು ಪ್ರತಿ ವರ್ಷ 2 ಬಾರಿ ಎಕ್ಸಾಮನ್ನು ನಡೆಸ್ತಾರೆ. 2 ಬಾರಿ ಎಕ್ಸಾಮನ್ನು ನಡೆಸಿ ನಮ್ಮ ಒಂದು ರಕ್ಷಣಾ ಇಲಾಖೆಯಲ್ಲಿ ಯಾವೆಲ್ಲ ಜಾಬ್ ಖಾಲಿ ಇದೆಯೋ ಆ ಎಲ್ಲ ಖಾಲಿ ಇರುವಂತಹ ಪೋಸ್ಟ್ಗಳಿಗೆ ಅಭ್ಯರ್ಥಿಗಳನ್ನು ಎಕ್ಸಾಮ್ ನಡೆಸಿ ಸೆಲೆಕ್ಟ್ ಮಾಡಿ ಅಲ್ಲಿಗೆ ಕಳಿಸ್ತಾರೆ. ಈ ಏನು ಈ ರಕ್ಷಣಾ ಇಲಾಖೆಯಲ್ಲಿ ಅಡ್ವಾಂಟೇಜ್ ಅಂತ ಏನಂತಂತಂದರೆ, ಪೇ ಸ್ಕೇಲ್ ಅಂದರೆ ಒಂದು ಸಂಬಳ ಬಹಳ ಜಾಸ್ತಿ ಇರುತ್ತೆ. ಪಿ ಯು ಸಿ ಪಾಸ್ ಆಗಿರೋರಿಗೂ ಕೂಡ 56,000 ರೂಪಾಯಿ ಶುರುವಿನ ಸಂಬಳವೇ 56,000 ರೂಪಾಯಿ ಆಗಿದೆ. ಇನ್ನು ಡಿಗ್ರಿ ಮಾಡಿರೋರಿಗೂ ಕೂಡ ಪೇ ಸ್ಕೇಲ್ ಬಂದು 56,000ರಿಂದ 1,77,000 ರೂಪಾಯಿವರೆಗೆ ಇದೆ. ಇನ್ನು ಈ ಒಂದು ಎಕ್ಸಾಮ್ಸಲ್ಲಿ ಬರೆದು ಪೋಸ್ಟಿಂಗ್ ಎಲ್ಲೆಲ್ಲಾಗುತ್ತೆ ಅಂದರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಪೋಸ್ಟಿಂಗ್ ಆಗುತ್ತೆ, ನೇವಿ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ದೇಶದ ನೌಕಾಪಡೆ ಅಕಾಡೆಮಿ ಏನಿದೆ ಅಲ್ಲಿಯೂ ಕೂಡ ಪೋಸ್ಟಿಂಗ್ ಆಗುತ್ತೆ. ಇನ್ನು ವಾಯುದಳ ಅಂದರೆ ಏರ್ಫೋರ್ಸ್ ಅಕಾಡೆಮಿ ಏನಿದೆ ಅಲ್ಲಿಗೂ ಕೂಡ ಪೋಸ್ಟಿಂಗು ಆಗುತ್ತೆ. ಅದಕ್ಕೆಲ್ಲ ಸಪ್ರೇಟ್ ಕಂಡೀಷನ್ಸ್ ಇದೆ, ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡಿಗ್ರಿ ಪಾಸ್ ಆಗಿರೋರ ವಿಚಾರಕ್ಕೆ ಬರ್ತೀನಿ, ಪಿ ಯು ಸಿ ಪಾಸ್ ಆಗಿರೋರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಡಿಗ್ರಿ ಪಾಸ್ ಆಗಿರೋರಿಗೆ ಒಟ್ಟು 457 ಜಾಬ್ಗಳು ಕಾಲನ ಮಾಡಿದ್ದಾರೆ. ಇದು ಬಂದು ಯು ಪಿ ಎಸ್ ಸಿ, ಆಗಲೇ ಹೇಳ್ದಂಗೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವಂತಹ ಪರೀಕ್ಷೆಯಲ್ಲಿ ಅಟೆಂಡ್ ಆಗಬೇಕಾಗುತ್ತೆ. ಇದನ್ನು ಸಿ ಡಿ ಎಸ್ ಪರೀಕ್ಷೆ ಅಂತ ಹೇಳ್ತಾರೆ, ಅಂದರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಅಂತ. ಈ ಒಂದು ಸಿ ಡಿ ಎಸ್ ಪರೀಕ್ಷೆಯನ್ನು ಬರೆದು ನೀವು ಪಾಸ್ ಮಾಡಿಕೊಂಡು ಈ ಒಂದು ಜಾಬ್ಗೆ ಹೋಗ್ಬೋದಾಗಿದೆ. ಈ ಒಂದು ಎಕ್ಸಾಮ್ ಬಂದು ನಿಮಗೆ ಏಪ್ರಿಲ್ 21 ತಾರೀಕು, ಅಂದರೆ 2024 ಏಪ್ರಿಲ್ 21 ತಾರೀಕು ಈ ಒಂದು ಎಕ್ಸಾಮ್ ನಡೆಯುತ್ತೆ. ಇನ್ನು ಎಕ್ಸಾಮ್ ಬರೀಬೇಕು ಅಂದರೆ ಯಾವುದೇ ಡಿಗ್ರಿ ಆಗಿದ್ದರೂ ಓಕೆ, ಜೊತೆಗೆ ಇಂಜಿನಿಯರಿಂಗ್ ಮಾಡಿರೋರು ಕೂಡ ಬರೀಬೋದು, ಅಥವಾ ಬಿ ಟೆಕ್ ಮಾಡಿರೋರು ಕೂಡ ಈ ಒಂದು ಎಕ್ಸಾಮ್ಸನ್ನು ಬರೀಬಹುದಾಗಿದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಪೋಸ್ಟಿಂಗ್ ಆಗಬೇಕು ಅಂದರೆ ಯಾವುದೇ ಡಿಗ್ರಿ ಆದರೂ ಪರವಾಗಿಲ್ಲ, ಬಟ್ ನೇವಿಯಲ್ಲಿ ಪೋಸ್ಟಿಂಗ್ ಆಗಬೇಕು ಅಂದರೆ ಭಾರತೀಯ ನೌಕಾಪಡೆ ಅಕಾಡೆಮಿಯಲ್ಲಿ ಪೋಸ್ಟಿಂಗ್ ಆಗಬೇಕು ಅಂತಂದರೆ ಕಂಪಲ್ಸರಿ ಇಂಜಿನಿಯರಿಂಗ್ ಆಗಿರಬೇಕು. ಇನ್ನು ಏರ್ಫೋರ್ಸ್ ಅಕಾಡೆಮಿಯಲ್ಲಿ ಪೋಸ್ಟಿಂಗ್ ಆಗಬೇಕಂದ್ರೆ ಡಿಗ್ರಿಯಲ್ಲಿ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸನ್ನು ಓದಿರಬೇಕಾಗತ್ತೆ. ಇನ್ನು ಅಂದರೆ ಏರ್ಫೋರ್ಸ್ ಮತ್ತು ನೇವಿಯಲ್ಲಿ ಪೋಸ್ಟಿಂಗ್ ಆಗಲಿಕ್ಕೆ ಈ ಎರಡು ಕಂಡೀಷನ್ಸ್ಗಳಿದೆ. ಇನ್ನು ಯಾವುದೇ ಡಿಗ್ರಿ ಆದರೂ ಪರವಾಗಿಲ್ಲ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮತ್ತು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಪೋಸ್ಟಿಂಗು ಆಗುತ್ತೆ. ಇನ್ನು ಈ ಒಂದು ಜಾಬ್ಗೆ ಅರ್ಜಿಯನ್ನು ಹಾಕ್ಬೇಕಂದ್ರೆ ಲಾಸ್ಟ್ ಡೇಟ್ ಬಂದು ಜನವರಿ 9 ತಾರೀಕು ಲಾಸ್ಟ್ ಡೇಟ್ ಇದೆ. ಜೊತೆಗೆ ಅಪ್ಲಿಕೇಶನ್ ಫೀಸ್ ಕೂಡ ಇದೆ, 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದಾದ ನಂತರ ಅಕಸ್ಮಾತ್ ಏನಾದ್ರು ನಾವು ಅಪ್ಲಿಕೇಶನ್ ಹಾಕುವಾಗ ಬೈ ಮಿಸ್ಟೇಕ್ ಏನೋ ತಪ್ಪಾಗ್ಬಿಟ್ಟಿದೆ ಅಂದರೆ ತಿದ್ದುಪಡಿಗೂ ಕೂಡ 7 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಆಗಲೇ ಹೇಳ್ದಂಗೆ ಪೇ ಸ್ಕೇಲ್ ಬಂದು 56,100 ರೂಪಾಯಿಯಿಂದ 1,77,500 ರೂಪಾಯಿವರೆಗೂ ಇವರಿಗೆ ಸಂಬಳ ಇರುತ್ತೆ. ಇನ್ನು ಎಕ್ಸಾಮಿನೇಷನ್ಸ್ ಬಂದು ಕರ್ನಾಟಕದ ಭಾರತದ ಒಟ್ಟು 78 ಸೆಂಟರ್ಗಳಲ್ಲಿ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಕರ್ನಾಟಕದಲ್ಲಿ ಒಟ್ಟು 3 ಸೆಂಟರ್ಗಳಲ್ಲಿ ನಡೆಯುತ್ತೆ, ಬೆಂಗಳೂರಲ್ಲಿ, ಧಾರವಾಡದಲ್ಲಿ, ಮೈಸೂರಲ್ಲಿ. ನೀವು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮಿನೇಷನ್ ಸೆಂಟರನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಎಕ್ಸಾಮ್ ಏಪ್ರಿಲ್ 21 ತಾರೀಕು ಎಕ್ಸಾಮ್ ಅಂತ ಹೇಳಿದ್ನಲ್ಲ, ಎಕ್ಸಾಮ್ಗೆ 7 ದಿನಗಳ ಮುಂಚೆ ನಿಮಗೆ ಆನ್ಲೈನಲ್ಲೇ ನಿಮ್ಮ ಒಂದು ಆಲ್ ಟಿಕೆಟನ್ನು, ಅಂದರೆ ಈ ಅಡ್ಮಿಟ್ ಕಾರ್ಡನ್ನು ಕೊಡ್ತಾರೆ.
ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪಲ್ಸರಿಯಾಗಿ ತೊಗೊಂಡು ಹೋಗಬೇಕಾಗುತ್ತೆ. ಅಡ್ಮಿಟ್ ಕಾರ್ಡ್ ಇಲ್ಲ ಅಂದರೆ ನೀವು ಎಕ್ಸಾಮನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಒಂದು ಜಾಬ್ಗೆ ಅಪ್ಲೈನ ಮಾಡಬೇಕು ಅಂತಂದರೆ ನೀವು upsconline.nic.in ಯು ಪಿ ಎಸ್ ಸಿಯ ಅಫಿಷಿಯಲ್ ವೆಬ್ಸೈಟ್ ಇದು, ಅಲ್ಲಿಗೆ ಹೋಗಿ ಫಸ್ಟು ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಆಗಬೇಕಾಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಆಗಿ UPSC CDS 1 ಎಕ್ಸಾಮಿನೇಷನ್ 2024 ಅಂತ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಸ್ವಲ್ಪ ಡೆಡಿಕೇಟೆಡಾಗಿ ನೀಟಾಗಿ ಓದ್ಕೊಂಡು ಮಾಡ್ತೀವಿ ಅಂದರೆ ನಿಮ್ಮ ಒಂದು ಪ್ರಯತ್ನದ ಮೇಲೆ ಬಿಟ್ಟಿದ್ದು ಜಾಬ್ ತೊಗೋಬೋದು ಅಂದರೆ ಖಂಡಿತವಾಗ್ಲೂ ತೊಗೋಬೋದು, ನೀವು ಎಲ್ಲ ನಿಮ್ಮ ಪ್ರಯತ್ನಕ್ಕೆ ಬಿಟ್ಟಿದ್ದಷ್ಟೇ. ಇನ್ನು ಇದರೊಂದು ಡೀಟೇಲ್ಡ್ ನೋಟಿಫಿಕೇಷನ್ ಇದೆ, ಇನ್ನು ತುಂಬ ಇನ್ಫಾರ್ಮೇಷನ್ ಇದೆ. ಹೇಳಿದ್ನಲ್ಲ ಇವ್ರಿಗೆ ಏರ್ಫೋರ್ಸಲ್ಲಿ ಜಾಯ್ನ್ ಆಗೋಂಥವ್ರಿಗೆ ವರ್ಷಕ್ಕೆ 2 ತಿಂಗಳು ರಜಾನೇ ಇದೆ, ಕಂಪ್ಲೀಟಾಗಿ 2 ವರ್ಷಗಳ ಇತ್ತು ವರ್ಷಕ್ಕೆ 2 ತಿಂಗಳುಗಳ ಕಾಲ ಕಂಟಿನ್ಯೂಸ್ ರಜವನ್ನು ಕೊಡ್ತಾರೆ. ಜೊತೆಗೆ ಮಕ್ಕಳು ಎಜುಕೇಷನ್ಗೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಇನ್ಶೂರೆನ್ಸು ಎಲ್ಲ ಫೆಸಿಲಿಟಿ ಕೂಡ ಇದೆ. ಅದನ್ನು ನೀವು ನೋಟಿಫಿಕೇಷನ್ ನಾನು ಲಿಂಕನ್ನು ಹಾಕಿರ್ತೀನಿ, ಆ ನೋಟಿಫಿಕೇಷನನ್ನು ಯಾವುದೇ ಜಾಬ್ಗಾದರೂ ಅಷ್ಟೇ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅಫಿಷಿಯಲ್ ನೋಟಿಫಿಕೇಷನ್ ಏನು ಬಂದಿರುತ್ತೆ ಡಿಪಾರ್ಟ್ಮೆಂಟಿಂದ ಆ ನೋಟಿಫಿಕೇಷನ್ನ ಒಂದಲ್ಲ ಎರಡಲ್ಲ 3 ಸತಿ ನೀಟಾಗಿ ಓದಿ ನಂತರ ಅಪ್ಲೈ ಮಾಡಿ. ಇನ್ನು PUC ಪಾಸ್ ಆದಂಥ ಅವ್ರ ವಿಚಾರಕ್ಕೆ ಬರ್ತೀನಿ. ಇವ್ರಿಗೂ ಕೂಡ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಇದು ಕೂಡ ರಕ್ಷಣಾ ಇಲಾಖೆಯಲ್ಲೇ ಪೋಸ್ಟಿಂಗ್ ಆಗುತ್ತೆ, ಇದು ಕೂಡ ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಇನ್ನು ಒಟ್ಟು ಈ PUC ಪಾಸ್ ಆದವ್ರಿಗೆ 400 ಜಾಬ್ಗಳಿಗೆ ಕಾಲನ ಮಾಡಿದ್ದಾರೆ. ಇವ್ರಿಗೂ ಕೂಡ ಸಂಬಳ ಬಂದು 56,100 ರೂಪಾಯಿ, ಶುರುವಿನಲ್ಲೇ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 56,100 ರೂಪಾಯಿ ಆಗಿರುತ್ತೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ 9ನೇ ತಾರೀಕು 1ನೇ ತಿಂಗಳು 2024 ಅಂದರೆ ಜನವರಿ 9ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ತಿದ್ದುಪಡಿಗೆ 10ನೇ ತಾರೀಕಿಂದ 16ನೇ ತಾರೀಕುವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅರ್ಜಿ ಹಾಕುವಾಗಲೇ ಸಾಮಾನ್ಯ ಯಾರು ತಪ್ಪು ಮಾಡೋದಕ್ಕೆ ಹೋಗಬೇಡಿ, ಸುಮ್ಮನೆ ಅವೆಲ್ಲ ತಲೆನೋವು ಕೆಲಸ ಅಂತಷ್ಟೇ. ಅವ್ರಲ್ಲಿ ತಿದ್ದುಪಡಿಗೆ 10ರಿಂದ 16ನೇ ತಾರೀಕುವರೆಗೆ ಟೈಮ್ ಇದೆ. ಇನ್ನು ಅಪ್ಲಿಕೇಶನ್ ಫೀಸ್ ಕೂಡ ಇದೆ, ಇವರಿಗೆ PUC ಪಾಸ್ ಆದವ್ರಿಗೆ ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಇರುತ್ತೆ. ಇನ್ನು ಇವರ ಎಕ್ಸಾಮಿನೇಷನ್ ಕೂಡ 21ನೇ ತಾರೀಕು ಅಟ್ ಎ ಟೈಮ್ ಒಮ್ಮೆಲೇ ನಡೆಯುತ್ತೆ. ಇವ್ರದ್ದು ಎಕ್ಸಾಮಿನೇಷನ್ ಸೆಂಟ್ರು ಅಷ್ಟೇ ಸೇಮು, ದೇಶಾದ್ಯಂತ ಒಟ್ಟು 78 ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಕರ್ನಾಟಕದಲ್ಲಿ 3 ಸೆಂಟರ್ಗಳು, ಧಾರವಾಡ, ಮೈಸೂರು, ಬೆಂಗಳೂರು, 3 ಜಾಗಗಳ ಎಕ್ಸಾಮ್ ನಡೆಯುತ್ತೆ. ನೀವು ಅರ್ಜಿಯನ್ನು ಹಾಕುವಾಗ ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು PUC ಪಾಸ್ ಆದವ್ರಿಗೆ ಪೋಸ್ಟಿಂಗ್ ಬಂದು ಏರ್ಫೋರ್ಸಲ್ಲೊಂದು ಇವರಿಗೆ ಪೋಸ್ಟಿಂಗ್ ಆಗೋದಿಲ್ಲ, ನೇವಿಯಲ್ಲೂ ಕೂಡ ಪೋಸ್ಟಿಂಗ್ ಆಗುತ್ತೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲೂ ಕೂಡ ಪೋಸ್ಟಿಂಗ್ ಆಗುತ್ತೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಒಟ್ಟು 370 ಪೋಸ್ಟಿಂಗ್ ಆಗುತ್ತೆ. ಇನ್ನು 30 ಜಾಬ್ಗಳು ನೌಕಾಪಡೆ ಅಂದರೆ ನಮ್ಮ ನೇವಿ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಪೋಸ್ಟಿಂಗ್ ಆಗುತ್ತೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಪೋಸ್ಟಿಂಗ್ ಆಗಬೇಕು ಅಂತಂದರೆ PUC ಆಗಿರಬೇಕು ಅಥವಾ 10+2 ಆಗಿದ್ದರೆ ಸಾಕು. ನೇವಿ ಅಕಾಡೆಮಿಯಲ್ಲಿ ಪೋಸ್ಟಿಂಗ್ ಆಗಬೇಕಂದ್ರೆ PUC ಆಗಿರಬೇಕು ಅಥವಾ 10+2 ಆಗಿರಬೇಕು, ಸೇಮು. ಬಟ್ PUCಯಲ್ಲಿ ಸೈನ್ಸನ್ನೇ ಓದಿರಬೇಕಾಗತ್ತೆ ನೇವಿಯಲ್ಲಿ ಮಾತ್ರ, ಇನ್ನು NDAಯಲ್ಲಿ ಏನು ಆ ರೀತಿಯಾದಂತಹ ತೊಂದರೆ ಇಲ್ಲ. ಇನ್ನು ಏಜ್ ಬಂದು ಡಿಗ್ರಿ ಓದಿರೋರ್ದು ಮರೆತೆ, ಅವ್ರದ್ದು ಅಷ್ಟು 20ರಿಂದ 24 ವರ್ಷ ಏಜ್ ಲಿಮಿಟ್ ಇದೆ. ನೀವು ನೋಟಿಫಿಕೇಷನಲ್ಲಿ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಬಟ್ PUC ಆಗಿರೋರಿಗೆ 2005 ಜುಲೈ 2ನೇ ತಾರೀಕಿಂದ 2008 ಜುಲೈ 1ನೇ ತಾರೀಕು ಒಳಗಡೆ ಹುಟ್ಟಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದಾಗಿದೆ. 2005 ಜುಲೈ 2ನೇ ತಾರೀಕಿಂದ 2008 ಜುಲೈ 1ನೇ ತಾರೀಕು ಒಳಗಡೆ ಹುಟ್ಟಿರುವಂತಹ ಅಭ್ಯರ್ಥಿಗಳು ಈ ಒಂದು ಜಾಬ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ. ಇನ್ನು ಎಕ್ಸಾಮಿನೇಷನ್ ಮೂಲಕ ಈ ಒಂದು ಪೋಸ್ಟಿಂಗ್ ಆಗುತ್ತೆ. ಇನ್ನು ಇವರು ಎಲ್ಲಿ ಅರ್ಜಿಯನ್ನು ಹಾಕಬೇಕು ಅಂತಂದರೆ ಸೇಮ್ UPSCಯ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು, UPSC online.nic.in. ಇಲ್ಲಿ ಹೋಗಿ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಆಗಬೇಕಾಗತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಆದಾಗ UPSC CDS NDA NA1 ಎಕ್ಸಾಮಿನೇಷನ್ ಅಂತ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ಗೆ ಹೋಗಿ ನೀವೊಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಆಗಲೇ ಹೇಳ್ದಂಗೆ ಅರ್ಜಿಯ ಶುಲ್ಕ 100 ರೂಪಾಯಿ ಆಗಿರುತ್ತೆ. ನೀವು ಅಲ್ಲಿ ಇಮೇಲ್ IDಯನ್ನು ಕೊಡುವಾಗ ಕರೆಕ್ಟಾಗಿ ಕೊಡಿ, ಯಾಕಂದರೆ ನಿಮ್ಮ ಒಂದು ಈ ಅಡ್ಮಿಟ್ ಕಾರ್ಡ್ ಬರುವಂಥದ್ದಾಗಿರೋ ಅಥವಾ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಡೇಟ್ ಚೇಂಜಸ್ ಆಗಿರ್ಬೋದು, ಆ ರೀತಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಿಮ್ಮ ಒಂದು ಇಮೇಲ್ IDಗೆ ಆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಇದಿಷ್ಟು PUC ಪಾಸ್ ಆಗಿರೋರಿಗೆ, ಹಾಗೆ ಡಿಗ್ರಿ ಪಾಸ್ ಆಗಿರೋರಿಗೆ ನಮ್ಮ ರಕ್ಷಣಾ ಇಲಾಖೆಯಲ್ಲಿ ಕಾಲಾಗಿರುವಂತಹ ಕೆಲಸದ ಮಾಹಿತಿ. ಮಾಹಿತಿ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. 2ರ ನೋಟಿಫಿಕೇಷನ್ ಕೂಡ ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಓದ್ಕೊಂಡು ಅಪ್ಲೈಯನ್ನು ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ, ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.